ನೆಕ್ಸ್ಟ್ ಈ ಕ್ಷಣ ಬರ್ತಿರುವಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಾಂಬೆ ಇಂದ ಬರ್ತಾ ಇದೆ ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಎಲ್ಲ ಶಾಸಕರು ಅಲ್ಲೇ ಇದ್ದಾರೆ ನಾವೆಲ್ಲ ಒಕ್ಕೊರಲಿನ ಧ್ವನಿಯಾಗಿ ಇಲ್ಲಿ ಕೂತಿದ್ದೇವೆ ನಮ್ಮ ನಿರ್ಧಾರ ಒಂದೇ ನಾವು ಯಾವುದೇ ಆಮಿಷಗಳಿಗೆ ಬಲಿಯಾಗಲ್ಲ ಅಂತಿದ್ದವರು ಇದೀಗ ಬಿಸಿ ಪಾಟೀಲ್ ಮುಂಬೈ ಹೋಟೆಲ್ ಇಂದ ಆಚೆಗೆ ಬಂದಿದ್ದಾರೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಮಾಸ್ಟರ್ ಸ್ಟ್ರೋಕ್ ಕಲಾಪದಿಂದ ಕೊಠಡಿಯತ್ತ ಹೋಗ್ತಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಓಹೋ ಇಲ್ಲೂ ಒಂದು ಚರ್ಚೆ ನಡೀತಾ ಇದೆ ಅವರ ಆಪ್ತ ಶಾಸಕರ ಜೊತೆ ಯಡಿಯೂರಪ್ಪನವರು ಕೂಡ ಕಲಾಪದಿಂದ ಆಚೆಗೆ ಬಂದರು ಅವರ ರೂಮ್ ಹತ್ರ ಹೋಗಿ ಎಲ್ಲ ಮಾತಾಡ್ತಿದ್ದಾರೆ ಸುಪ್ರೀಂ ಕೋರ್ಟ್ ಒಂದ್ ಕಡೆ ಯಥಾಸ್ಥಿತಿ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ನಾನೇ ಪ್ರೂವ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಹಾಗಾಗಿ ಯಡಿಯೂರಪ್ಪನವರು ಅಲ್ಲಿಂದ ಎದ್ರು ಏನು ಮಾತಾಡಿಲ್ಲ ಅವರ ಆಪ್ತ ಶಾಸಕರ ಜೊತೆ ಬಿ ಎಸ್ ಯಡಿಯೂರಪ್ಪನವರು ಚರ್ಚೆ ಮಾಡ್ತಿದ್ದಾರೆ ಅವರ ಕೊಠಡಿಯಲ್ಲಿ ಇನ್ನೊಂದು ಕಡೆ ಹಿರೇಕೆರೂರಿನ ಶಾಸಕ ಆಚೆ ಬರ್ತಿದ್ದಾರೆ ಇದೀಗ ನೀವು ನೋಡ್ತಿರುವಂತಹ ಬೆಳವಣಿಗೆ ಒಂದ್ ಸುಪ್ರೀಂ ಕೋರ್ಟ್ನ ತೀರ್ಪು ಈ ಕ್ಷಣದ ಮುಂದೂಡಲ್ಪಡಲಾದಂಥ ತೀರ್ಪು ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ತಾವೇ ಇನಿಷಿಯೇಟ್ ಮಾಡಿರೋದು ಕಲಾಪದ ಕೊಠಡಿಯಿಂದ ಯಡಿಯೂರಪ್ಪನವರು ಆಚೆಗೆ ಬಂದಿದ್ದಾರೆ ಅವರ ಆತ್ಮೀಯರ ಜೊತೆ ಮಾತಾಡ್ತಿದ್ದಾರೆ ಈ ಕ್ಷಣ ಬ್ರೇಕಿಂಗ್ ನ್ಯೂಸ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹಿರಿಯ ವಕೀಲರಾದ ಎಂ ಟಿ ನಾರಾಯಣವರು ಇದ್ದಾರೆ ನಾರಾಯಣ ಸರ್ ನಮಸ್ಕಾರ ನಮಸ್ಕಾರ ಎಲ್ಲರೂ ಕಾಯ್ತಾ ಇದ್ವಿ ನೀವು ಕಾಯ್ತಾ ಇದ್ರಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ಇನ್ನೊಂದ್ ಕಡೆ ಸದನದಲ್ಲಿ ಮುಖ್ಯಮಂತ್ರಿಗಳೇ ನಾನು ಪ್ರೂವ್ ಮಾಡ್ತೀನಿ ಅಂತಾನೋ ಅಥವಾ ನಾನು ಎಲ್ಲರೂ ವಿಶ್ವಾಸ ಮತ ಕೇಳ್ತೀನಿ ಅಂತಾನೋ ಅವರೇ ಇನಿಷಿಯೇಟ್ ಮಾಡಿದ್ದಾರೆ ಏನಾಗುತ್ತೆ ಸರ್ ಆಗಿದ್ರೆ ಈಗಾಗಲೇ ಸದನ ನಡೀತಿರೋ ಕಾರಣದಿಂದಾಗಿ ಹಾ ಸರ್ ನಮ್ಮ ಸಭಾಧ್ಯಕ್ಷರು ತಕ್ಷಣನೇ ಅದನ್ನ ಕ್ರಮ ತಗೊಳ್ಬೇಕಾಗ್ತದೆ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ತಗೊಳಕ್ಕೆ ಆಗಲ್ಲ ಕಾರಣ ಏನಂದ್ರೆ ಸದನದಲ್ಲಿ ಸಾಕಷ್ಟು ಮಸೂದೆಗಳು ಮುಂದೆ ಬರಬೇಕಾಗ್ತದೆ ಹೌದು ಆ ಕಾರಣದಿಂದಾಗಿ ತಕ್ಷಣ ಅದರ ಬಗ್ಗೆ ಕ್ರಮ ತಗೊಂಡು ನೀವು ಆಯ್ತು ನೀವು ಸಾಬೀತುಪಡಿಸಿ ಅಂತ ಹೇಳಿ ಅವಕಾಶ ಕೊಟ್ಟು ಮುಗಿಸ ತೀಕ್ಷಣ ಅಂದ್ರೆ ಒಂದ್ ಎರಡು ದಿವಸದಲ್ಲಿ ಮಾಡುವಂತ ವ್ಯವಸ್ಥೆ ಇಟ್ಕೊಳ್ಬೇಕಾಗ್ತದೆ ಹಿಂದೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆದಾಗ್ಲೂ ಕೂಡ 48 ಗಡುವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಈಗಲೂ 48 ಅವರ್ಸ್ ಅದನ್ನೇ ಬೇಸ್ ಆಗಿ ಇಟ್ಕೊಂಡು ಕೊಡ್ಬೋದಾ ಇಲ್ಲ ಮುಖ್ಯ ಸಭಾಧ್ಯಕ್ಷರ ವಿವೇಚನಕ್ಕೆ ತಕ್ಕ ಹಾಗೆ 7 ದಿನದಲ್ಲಿ ಯಾವ ಡೇಟ್ ಬೇಕಾದ್ರೂ ಕೊಡ್ಬೋದಾ ನೋಡಿ ನಾನು ಈಗಾಗಲೇ ಕೆಲವು ಮಸೂದೆಗಳು ಅಲ್ಲಿ ಇದರ ಮಧ್ಯೆ ಸಭೆಯಲ್ಲಿ ನಡೀತಾ ಇದೆ ಅದು ಮಸೂದೆಗಳಿಗೆ ಈಗ ನಾವು ಕ್ರಮ ತಗೊಳ್ಬೇಕಾದ್ರೆ ಮುಖ್ಯಮಂತ್ರಿಗಳು ಆ ಮಸೂದೆಯನ್ನ ಮಂಡಿಸಬೇಕಾಗ್ತದೆ ಮಂಡಿಸಿದ್ರೆ ಏನಾಗ್ತದೆ ಪರಿಸ್ಥಿತಿ ತಿಳಿದ್ರ ವಿಚಾರದಲ್ಲಿ ಈಗ ಅದ್ರ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಸಭಾಧ್ಯಕ್ಷರು ತಕ್ಷಣವಾಗಿ ಅವರಿಗೆ ಅಂದ್ರೆ 2 ದಿವಸ ಅಥವಾ 2 ದಿವಸದಲ್ಲಿ ನೀವು ಅದನ್ನ ನಿಮ್ಮ ಮೆಜಾರಿಟಿ ಪ್ರೂವ್ ಮಾಡಿ ಕೇಳ್ಬೇಕಾಗ್ತದೆ ಬಟ್ ಮುಖ್ಯಮಂತ್ರಿಗಳ ಸಮಯಾವಕಾಶ ಬೇಕು ಅಂತಿದ್ದಾರೆ ಈಗ ಬಿಜೆಪಿಯ ರೋಲ್ ಏನ್ ಸರ್ ಇಲ್ಲಿಗ ಬಿಜೆಪಿ ಅವರು ಈಗ ಅವರಾಗಿ ಅವರು ತಾನು ಇದನ್ನ ಇದರ ಮೇಲೆ ಮೆಜಾರಿಟಿ ಇಲ್ಲ ಅವರಿಗೆ ಕ್ಲೋಸ್ ಮಾಡಿದ್ದ ಅವ್ರು ಕೇಳಕ್ಕೆ ಹೋಗ್ತಾ ಇಲ್ಲ ಆದ್ರೆ ಮುಖ್ಯಮಂತ್ರಿಗಳು ತಾವೇ ಹೇಳಿ ಕಾಣಿದ್ದಾಗಿ ಅವರು ಅದನ್ನ ಸಭೆ ಮುಂದೆ ಹಾಕಿ ಅವರಿಗೆ ಮೆಜಾರಿಟಿ ಇದೆಯಾ ಇಲ್ಲೋ ಅಂತ ಹೇಳೋದನ್ನ ಸಾಬೀತುಪಡಿಸೋದು ಈ ಸಭಾಧ್ಯಕ್ಷ ತಕ್ಷಣ ಈ ತೀರ್ಪು ತಗೊಂಡು ಅದನ್ನ ಕೇಳಿ ಹೇಳ್ಬೇಕಾಗ್ತದೆ ಮುಖ್ಯಮಂತ್ರಿಗಳ ಈ ತರ ಅವರೇ ಇನಿಷಿಯೇಟ್ ಮಾಡಿದ್ರಿಂದ ಇದು ಶಾಕ್ ಸರ್ ಇದು ಬೇರೆಯವ್ರಿಗೆ ಅಲ್ಲ ಅಲ್ಲ ಕರೆಕ್ಟ್ ಇಲ್ಲದ್ರೆ ಅವ್ರಿಗೂ ಗೊತ್ತಿದೆ ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ಅವ್ರಿಗೆ ಜಾಸ್ತಿ ಮುಂದುವರ್ಸೋಕೆ ಸಾಧ್ಯತೆ ಇಲ್ಲ ಆ ಕಾರಣದಿಂದಾಗಿ ಈ ಪರಿಸ್ಥಿತಿ ಉದ್ಭವ ಆಯ್ತು ನಂಬರ್ ಗೇಮ್ ಲೆಕ್ಕಾಚಾರದಲ್ಲಿ ನಮ್ಮ ಹತ್ರ ನಂಬರ್ ಇಲ್ಲ ಅನ್ನುವ ತರ ಈಗೇನ್ ನೋಡ್ತಾ ಇದೀವಿ ಅತೃಪ್ತ ಶಾಸಕರು ಬಾಂಬೆಗೆ ಹೋಗಿದ್ದಾರೆ ವಿಪ್ ಇದ್ರು ಯಾರು ಬಂದಿಲ್ಲ ಅವ್ರಿಗೂ ಗೊತ್ತು ಈ ಎಲ್ಲ ಶಾಸಕರು ಬರಲ್ಲ ಅಂತ ಬಟ್ ಸ್ಟಿಲ್ ಅವರು ನಾನು ಪ್ರೂವ್ ಅಂದ್ರೆ ವಿಶ್ವಾಸಮತ ಯಾಚನೆ ಮಾಡ್ತೀನಿ ಅಂತಿದ್ದಾರೆ ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು ನಾವು ಸರ್ ಹೊರತು ಕಾರ್ಯ ಆಗ್ತಾ ಇಲ್ಲ ದಿನ ತಳ್ತಾ ಇದ್ದಾರೆ ಅಷ್ಟೇ ಓ ಹಂಗೆ ಅಷ್ಟೇ ಬೈಯಿಂಗ್ ಟೈಮ್ ಓನ್ಲಿ ಬೈಯಿಂಗ್ ಟೈಮ್ ಅಂಡ್ ದೇ ನೋ ದ ರಿಸಲ್ಟ್ ಬಟ್ ಆ ಬೈಯಿಂಗ್ ಟೈಮ್ ಅಂದ್ ಏನಾದ್ರೂ ಮ್ಯಾಜಿಕ್ ಆಗೋಗುತ್ತಾ ಸರ್ ಇಲ್ಲ ಸಾಧ್ಯತೆ ಆಗೋದೇ ಇಲ್ಲ ಸಾಧ್ಯತೆ ಯಾಕಂದ್ರೆ ಅವರು ಪ್ರಯತ್ನಗಳಿಗೆ ಕೈ ಹಾಕ್ತಾರೆ ಆ ಮೂಲಕ ಏನೋ ಒಂದ್ ಕಡೆ ರಿಲೀಫ್ ಸಿಕ್ತು ಸಮ್ಮಿಶ್ರ ಸರ್ಕಾರಕ್ಕೆ ಅನ್ಸುತ್ತಾ ಸರ್ ಇಲ್ಲ ಬಹಳ ಫರ್ಮ್ ಆಗಿ ಕೂತಿದ್ದಾರೆ ಅವರು ಅವ್ರಿಗೆ ಬದಲಾವಣೆ ಆಗುವಂತ ಪರಿಸ್ಥಿತಿ ಕಾಣ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಈಗ ಮಂಗಳವಾರಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಸರ್ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತ ಹೇಳಿಕೆ ಮತ್ತು ಮಂಗಳವಾರ ತನಕ ಗಡುವು ಬಟ್ ಈ ನಡುವೆ ಅಫ್ಕೋರ್ಸ್ ಏನು ಪಾತ್ರ ಇಲ್ಲ ಬಟ್ ಸುಪ್ರೀಂ ಮತ್ತೆ ಈ ವಿಚಾರಣೆ ಮಂಗಳವಾರ ಮತ್ತೆ ನಡೆಯುತ್ತೆ ಸರ್ ಮಂಗಳವಾರ ನಡೀತದೆ ಮಂಗಳವಾರ ನಡೆದಾಗ ಅದರ ಒಳಗಡೆ ಇವರು ಏನೊಂದು ವಿಚಾರಣೆ ಮಾಡೋದು ಸೂಕ್ತ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಈಗ ಅಸೆಂಬ್ಲಿಯಲ್ಲಿ ಕುಮಾರಸ್ವಾಮಿ ಅವರು ಈಗಲೇ ಅದನ್ನ ಸುಪ್ರೀಂ ಕೋರ್ಟ್ ಬಂದು ನಮ್ಗೆ ವಿರುದ್ಧ ಬರುವುದಕ್ಕಿಂತ ಮೊದಲೇ ನಾವು ಇಲ್ಲಿ ಇತ್ಯರ್ಥ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲದೆ ನಮ್ಗೆ ಕೆಟ್ಟ ಹೆಸರು ಬರ್ತದೆ ಪಾರ್ಟಿಗೆ ಅಂತ ಹೇಳ ಉದ್ದೇಶದಿಂದಾಗಿ ತಾನಾಗಿ ಹೇಳಿದರೆ ನಾನು ಬಹುಮತವನ್ನು ಸಾಧನೆ ಮಾಡಿ ತೋರಿಸ್ತೇನೆ ಅಂತ ಹೇಳಿ ಮಾತಾಡಿ ಹೇಳ್ತಾರೆ ಇದೇ ಮಾತು ಯಡಿಯೂರಪ್ಪನವರು ಅವರು ಸಿಎಂ ಆಗಿದ್ದಾಗ ಸ್ವೇರಿಂಗ್ ಇದ್ದಾಗ ಅದೇ ಮಾತು ಆಡಿದ್ರು ಎಲ್ಲ ಶಾಸಕರು ಯಾರು ಹೋಗಿದ್ದ ರಾಜೀನಾಮೆ ಕೊಟ್ಟು ವಿಪ್ ಇದ್ರು ಅವ್ರು ಯಾರು ಬಂದಿಲ್ಲ ಈಗ ವಿಪ್ ಇಂದ ಒಂದಷ್ಟು ರಿಲೀವ್ ಸಿಗುತ್ತಾ ಸರ್ ಅವ್ರಿಗೆ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳೋದ್ರಿಂದ
ಸುಪ್ರೀಂ ಕೋರ್ಟ್ ಅದರ ಅಥಾರಿಟಿ ಕಳ್ಕೊಳ್ಳದೆ ಅಂದ್ರೆ ಏನಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನು ಇದಿಲ್ಲ ಈ ಅಪ್ರಸ್ತ ಶಾಸಕರು ಬಂದು ಹಾಜರಾಗಬೇಕು ಅಂತ ಹೇಳೋ ವಿಚಾರ ಬರೋದಿಲ್ಲ ಅದರಲ್ಲಿ ವಿಪ್ ಕೊಟ್ಟಿದ್ದಾರೆ ವಿಪ್ ಅಲ್ಲಿ ಇದ್ರ ಬಗ್ಗೆ ಇವರೇ ಇಚ್ಛೆ ತಗೊಳ್ಳಿ ಯಾರು ಸಭಾಧ್ಯಕ್ಷರು ತಗೊಳ್ಳಿ ತಿಳಿ ವಿವರ ಇರುವುದೀಗ ಆದ್ರೆ ಸುಪ್ರೀಂ ಕೋರ್ಟ್ ಅದ್ರ ಒಳಗೆ ಮಂಗಳೂರದ ಒಳಗಡೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಇವರಿಗೆ ಸಭಾಧ್ಯಕ್ಷರಿಗೂ ಸ್ವಲ್ಪ ತೊಡಕಾಗುವ ಸಾಧ್ಯತೆ ಇದೆ. ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ಎಲ್ಲರಿಗೂ ಕೂಡ ಅವ್ರ ರಾಜೀನಾಮೆ ಇನ್ನೂ ಅಂಗೀಕಾರ ಆಗಿಲ್ಲ, ಅವರ ಶಾಸಕತ್ವ ಏನಿದೆ ಅದು ಕೂಡ ಡಿಸೈಡ್ ಆಗಿಲ್ಲ. ಟೆನ್ಷನ್ ಯಾರಿಗೆ ಸರ್? ಈಗ ಅವ್ರಿಗೆ ಟೆನ್ಷನ್ ಇದ್ದೇ ಇದೆ ಅಲ್ವಾ ಸರ್ ಅವ್ರಿಗೆ? ಹೌದು, ಈಗ ಆ ಕಾರಣದಿಂದಾಗಿ ಅವರನ್ನ ಅಪ್ತಪ್ತ ಶಾಸಕರನ್ನ ಇದನ್ನ ಈಗ ಅವ್ರನ್ನ ವಿಪ್ ವಿಷಯವಾಗಿ ಮಾಡಿದ್ರಿಂದ ಅವ್ರನ್ನ ಪಾರ್ಟಿಯಿಂದ ಕಿತ್ತಾಕುವಂತ ಅವಶ್ಯಕತೆ ಜಾಸ್ತಿ ಇದೆ. ಅವ್ರು ಹಾಜರು ಆಗುದಿಲ್ಲ ಮತ್ತು ಅವರಿಂದ ಪಾರ್ಟಿಯಿಂದ ಕಿತ್ತಾಕ್ತಾರೆ. ಆದ್ರೆ ಆ ಪಾರ್ಟಿಯಿಂದ ಕಿತ್ತಾಕಿದ್ರೆ ಆ ಪಾರ್ಟಿಯಿಂದ 6 ವರ್ಷ ಅವರು ಕಂಟೆಸ್ಟ್ ಮಾಡಕೂಡುದು ಅಂತ ಹೇಳೋ ಪರಿವರ್ತನೆ ಇದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿಂದ ಆಚೆ ಬಂದು ವಿಪ್ ಇದ್ದ ಆಚೆ ಬಂದು ಅವರು ಅನರ್ಹ ಆದ್ರೆ ಆ ಪಕ್ಷದಿಂದ 6 ವರ್ಷ ನಿಲ್ಲಂಗಿಲ್ಲ ನಿಲ್ಲಂಗಿಲ್ಲ ಬೇರೆ ಪಕ್ಷದಿಂದ ನಿಲ್ಬಹುದು ಇಮಿಡಿಯೇಟ್ ಆಗಿ. ಹೌದು, ಅವರು ಆ ಪಕ್ಷದಿಂದ ನಿಲ್ಲುವಂಗೆ 6 ವರ್ಷ ಇಲ್ಲ ಅಂತಿಲ್ಲ, ಆಯಾ ಪಾರ್ಟಿಗೆ ಸಂಬಂಧಪಟ್ಟಿದ್ದ ಇರುವ ಕಾರಣದಿಂದಾಗಿ ಅವರು ಕಾಂಗ್ರೆಸ್ ನಲ್ಲಿ ರಾಜೀನಾಮೆ ಕೊಟ್ಟರು. ಕಾಂಗ್ರೆಸ್ ನ ಕಂಟೆಸ್ಟ್ ಮಾಡೋಂಗಿಲ್ಲ, ಯಾಕಂದ್ರೆ ಅಲ್ಲಿಂದ ಅವರು ವಿಪ್ ಯೂಸ್ ಮಾಡಿ ಇವರು ನಮಗೆ ಇದು ನಮಗೆ ಸಲಕಣೆಗೆ ಸಹಾಯ ಮಾಡಿಲ್ಲ ಅಂತ ಉದ್ದೇಶದಿಂದ ಅವರನ್ನ. ಸರ್, ಹಂಗಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಆ ಎಲ್ಲ ರಬಲ್ ಶಾಸಕರಿಗೆ ಇದ್ಯಾವುದು ಟೆನ್ಷನ್ ಅಲ್ವೇ ಅಲ್ಲ? ಇಲ್ಲ ಇಲ್ಲ, ಅವ್ರಿಗೆ ಅವರು ಒಂದು ಮಾತ್ರ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ, ಅವರು ಯಾವ ಕಾರಣದಿಂದಲೂ ನಾವು ಮತ್ತೆ ಪುನಃ ಪಾರ್ಟಿಗೆ ಹೋಗಲಿಕ್ಕೆ ತಯಾರಾಗಿಲ್ಲ ಅಂತ ಹೇಳೋದನ್ನ ಅವರು ಕಡಾಖಂಡಿತವಾಗಿ ಇತ್ಯರ್ಥ ಮಾಡಿದ್ದಾರೆ. ಇಲ್ಲದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸರಿ, ಅಲ್ಲ ಅವರ ಈ ಪಕ್ಷಕ್ಕೆ ನಾವು ಬರಲ್ಲ ಅಂತ ಹೇಳೋ ಹೊರಗೆ ಹೋದ್ಮೇಲೆ ಏನಿದ್ರು ಬೇರೆ ಪಕ್ಷದಿಂದ ನಿಂತೆ ಗೆಲ್ಬೇಕು ಅವರು. ಬೇರೆ ಪಕ್ಷ ಜಾರಿ ಆಗಿದೆ, ಬಂದಿಲ್ಲ ಅಂದ್ರೆ ಅವ್ರನ್ನ ಅನೂರ್ಜಿತಗೊಳಿಸಿದ್ರು ಕೂಡ ಅನರ್ಹತೆ ಮಾಡಿದ್ರು ಕೂಡ ಅವ್ರಿಗೇನ್ ಪ್ರಾಬ್ಲಮ್ ಇಲ್ಲ ಅಂಗಾರೆ. ಕಾಂಗ್ರೆಸ್ ಇಂದ ನಿಲ್ಲಕ್ಕಾಗಲ್ಲ, ಜೆಡಿಎಸ್ ಇಂದ ನಿಲ್ಲಕ್ಕಾಗಲ್ಲ, ಕರೆಕ್ಟ್? ವಿಪ್ ಅಲ್ಲಿ ಅದರಿಂದ 6 ವರ್ಷ ಅವರು ನಿಬಂಧನೆ ಕೊಡ್ತಾರೆ. ಆದ್ರೆ ಈಗ ಬಹುಮತ ಕಳ್ಕೊಂಡ್ರೆ ನಾಳೆ ಇನ್ನೊಂದು ಪಕ್ಷ ಯಾರಿಗೆ ಮೆಜಾರಿಟಿ ಇದೆ ಅವ್ರು ಅವರು ಅಧಿಕಾರಕ್ಕೆ ಬರ್ತಾರೆ. ಈಗ ತಕ್ಷಣಕ್ಕೆ ನನ್ನ ಭಾವನೆಯಿಂದ ತಕ್ಷಣಕ್ಕೆ ಯಾರು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಲು ತಯಾರಾಗಿಲ್ಲ. ಕಾರಣ ಏನಂದ್ರೆ ಈಗಾಗಲೇ ಸಾಕಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ, ಮತ್ತೆ ಸಾಕಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಕ್ಕೆ ಯಾವ ಶಾಸಕರು ತಯಾರಾಗಿಲ್ಲ ಅಂತ ಹೇಳ್ತಾನೆ. ರೈಟ್ ಸರ್, ಥ್ಯಾಂಕ್ ಯು.